ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಸಂಗೀಯ ಪುಸ್ತಕ ಒಂಬತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಎಕ್ಲೀಸಿಯಾಸ್ಟಿಕ್ಸ್ ಚಾಪ್ಟರ್ ನೈನ್ ವರ್ಸ್ ಲೆವೆನ್ ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು ಜ್ಞಾನಿಗಳಿಗೆ ಅನ್ನ ಸಿಕ್ಕದು ವಿವೇಕಿಗಳಿಗೆ ಧನ ಲಭಿಸದು ಪ್ರವೀಣರಿಗೆ ದಯೆ ದೊರೆಯದು ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದಲ್ಲ ಎಂದು ತಿಳಕೊಂಡನು ಪ್ರಸಂಗಿ ಹೇಳುವ ಕಾರ್ಯ ತಿಳಿದುಕೊಂಡ ಕಾರ್ಯ ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಸೂರ್ಯನ ಕೆಳಗಡೆ ಅವನು ನೋಡಿ ಕಂಡುಹಿಡಿದು ಹಿಡಿದು ತಿಳಿಕೊಂಡ ಕಾರ್ಯಗಳನ್ನು ಇಲ್ಲಿ ಬರೆಯಲ್ ಬರಿ ಬರೆಯಲ್ಪಟ್ಟಿದೆ ಈ ಇವತ್ತು ನಾವು ಓದಿದ ಈ ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗುವುದು ಆಗದು ಜ್ಞಾನಿಗಳಿಗೆ ಅನ್ನ ಸಿಕ್ಕದು ವಿವೇಕಿಗಳಿಗೆ ಧನ ಲಭಿಸದು ಪ್ರವೀಣರು ವಿವೇಕಿಗಳು ಬಲಿಷ್ಠರು ವೇಗವುಳ್ಳವರು ಇಂಥವರನ್ನು ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ ಯಾರೇ ಆಗಿದ್ದರೂ ಕೂಡ ಅವರ ಬಲದಿಂದಲೋ ಅವಳ ಅವರ ಜ್ಞಾನದಿಂದಲೋ ವಿವೇಕದಿಂದಲೋ ಶಕ್ತಿಯಿಂದಲೋ ಅವರ ಪ್ರಯತ್ನದಿಂದಲೋ ಯಾವುದು ನಡೆಯುವುದಿಲ್ಲ ಆದರೆ ಎಲ್ಲದಕ್ಕೂ ಕಾರಣ ದೇವರ ಸಮಯ ಮತ್ತು ದೇವರು ಕೊಡುವಂತಹ ಅವಕಾಶ ದೇವರು ಕೊಡುವಂಥ ಒಂದು ಪ್ರಾಪ್ತಿಯಾಗಿದೆ ಎಂಬುದಾಗಿ ಪ್ರಸಂಗಿ ಕಂಡು ಹಿಡಿದು ಹೇಳುವ ಕಾರ್ಯ ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಜೀವಂತವಾಗಿ ಇರುವ ತನಕ ಮಾತ್ರ ನಾವು ಏನು ಬೇಕಾದರೂ ಮಾಡಲು ದೇವರು ನಮಗೆ ಅಧಿಕಾರವನ್ನು ತೀರ್ಮಾನ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ಮಾಡುವುದಾ ಪ್ರೀತಿ ಒಳ್ಳೆಯದು ಮಾಡುವುದಾ ಕೆಟ್ಟದು ಮಾಡುವುದಾ ಸತ್ತ ಮೇಲೆ ನಮಗೆ ಏನು ಗೊತ್ತಾಗುವುದಿಲ್ಲ ಏನು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ನಾವು ಈ ಜಗತ್ತಿನಲ್ಲಿ ಇರುವಾಗ ದೇವರ ಸಮಯದಲ್ಲಿ ಎಲ್ಲವನ್ನು ದೇವರು ಮಾಡುತ್ತಾರೆ ದೇವರ ಕೈಯಲ್ಲಿ ಎಲ್ಲವೂ ಇದೆ ದೇವರು ಎಲ್ಲವನ್ನು ಎಲ್ಲರಿಗೂ ಮಾಡುವ ದೇವರಾಗಿದ್ದಾರೆ ಹಾಲೆ ಅವರು ಸರ್ವಶಕ್ತನಾದ ದೇವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳುವಾಗ ಅಲೆಲುಯ್ಯ ನಾವು ನಮ್ಮ ಬಲವನ್ನು ನಮ್ಮ ಶಕ್ತಿ ನಮ್ಮ ಜ್ಞಾನವನ್ನು ನಮ್ಮ ವೇಗವನ್ನು ನಾವು ನಂಬುವುದಿಲ್ಲ ಅಲೆಲುಯ್ಯ ದೇವರೆಲ್ಲರ ಮೇಲೆ ಕರುಣೆ ಇಟ್ಟು ದೇವರು ಅವರವರಿಗೆ ಬೇಕಾದ ಸಮಯದಲ್ಲಿ ಅವರವರಿಗೆ ಬೇಕಾದ ರೀತಿಯಲ್ಲಿ ದೇವರು ಎಲ್ಲವನ್ನ ಮಾಡುವ ದೇವರಾಗಿದ್ದಾರೆ ಎಲ್ಲವೂ ದೇವರಿಂದಲೇ ಎಲ್ಲವೂ ದೇವರಿಂದಲೇ ನಡೆಯುತ್ತದೆ ಇವತ್ತು ಕೂಡ ನಮ್ಮ ನಿಮ್ಮ ಜೀವನದಲ್ಲಿ ನಾವು ನಮ್ಮ ಬಲವನ್ನು ನಮ್ಮ ಸಾಮರ್ಥ್ಯವನ್ನು ಜ್ಞಾನವನ್ನು ವಿವೇಕದಿಂದಲೋ ನಾವು ಆಶೀರ್ವಾದವಾಗಿರಲು ಸಾಧ್ಯವಿಲ್ಲ ದೇವರು ಆಶೀರ್ವದಿಸುವ ದೇವರಾಗಿದ್ದಾರೆ ದೇವರು ಹೇಳುತ್ತುವ ಕಾರ್ಯ ಏನೆಂದರೆ ನಾವು ನಮ್ಮ ಕ ಬಲದ ಮೇಲೆ ನಂಬಿಕೆ ಇಡದೆ ಅದನ್ನು ಆತುಕೊಳ್ಳದೆ ಅದನ್ನೇ ಆಧಾರ ಮಾಡಿಕೊಳ್ಳದೆ ದೇವರನ್ನು ಮರೆಯದೆ ನಾವು ನಮ್ಮನ್ನು ನಂಬಲು ಶುರು ಮಾಡುವಾಗ ದೇವರನ್ನು ಮರೆತು ಬಿಡುತ್ತೇವೆ ದೇವರ ಶಕ್ತಿಯನ್ನು ನಾವು ಮರೆತು ಬಿಡುತ್ತಾ ಇದ್ದೇವೆ ದೇವರ ಶಕ್ತಿಯನ್ನು ಬದಿಗೆ ಇಡುತ್ತಾ ಇದ್ದೇವೆ ನಮ್ಮ ಬುದ್ಧಿಯನ್ನೇ ನಾವು ಮುಂದೆ ಇಟ್ಟುಕೊಳ್ಳುತ್ತಾ ಇದ್ದೇವೆ ದೇವರು ಅದನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಅಲ್ಲಲುಯ್ಯ ಮಗನೇ ಮಗಳೇ ನೀನು ಸ್ವಂತ ಬುದ್ಧಿಯನ್ನು ಅವಲಂಬಿಸಬೇಡ ದೇವರ ಸಮಯಕ್ಕಾಗಿ ದೇವರ ಪಾದದಲ್ಲಿ ದೇವರಿಂದ ನನ್ನ ಉದ್ಧಾರ ಬರುತ್ತದೆ ಅಲ್ಲಲುಯ್ಯ ಎಲ್ಲ ಒಳ್ಳೆ ದಾನಗಳು ಒಳ್ಳೆ ವರಗಳು ಓ ಹಲಲು ಯಾವ ಕುಂದಿಲ್ಲದ ತಂದೆಯಿಂದ ಬರುತ್ತದೆ ಹಾಲೆಲುಯ್ಯ ಆತನ ಖನಿಕರ ಎಲ್ಲರ ಮೇಲೆ ಒಂದೇ ರೀತಿಯಾಗಿ ಮಳೆಯನ್ನು ಸುರಿಸುವವರು ಎಲ್ಲರ ಮೇಲೆ ಒಂದೇ ರೀತಿಯಾಗಿ ಸೂರ್ಯನ ಬೆಳಕನ್ನು ಅನುಮತಿಸುವ ದೇವರು ಹಾಲೆಲುಯ್ಯ ಹಾಲೆಲುಯ್ಯ ಅವರು ಪಕ್ಷಪಾತ ಮಾಡದ ದೇವರು ಇಲ್ಲಿ ನಮಗೆ ಹೇಳಿಕೊಡುವ ಕಾರ್ಯ ಏನೆಂದರೆ ಯಾವುದೂ ನಮ್ಮ ಭುಜಬಲ ಶಕ್ತಿಯಿಂದ ಅಲ್ಲ ದೇವರ ಸಮಯ ಹಾಲೆಲುಯ್ಯ ಕಾಲವೂ ಪ್ರಾಪ್ತಿಯು ದೇವರ ಕಾಲ ದೇವರು ಕೊಡುವಂಥ ಅವಕಾಶ ಆದ್ದರಿಂದಲೇ ದೇವರು ನಾವು ದೇವರಿಗಾಗಿ ಕಾಯಬೇಕು ಹಾಲಯ ದೇವರಿಗಾಗಿ ನಿರೀಕ್ಷಿಸಬೇಕು ದೇವರು ಖಂಡಿತ ಸಮಯ ಇಲ್ಲದೇ ಇದ್ದರು ನಮ್ಮ ಸಮಯ ಇಲ್ಲದೇ ಇರ್ಬೋದು ನಮ್ಮ ಕಾಲ ಇಲ್ಲದೆ ಇರ್ಬೋದು ನಮ್ಮ ಸ ನಾವು ಅಂದುಕೊಳ್ಳ ಹಾಗೆ ಇರ್ಬೋ ಅಂದುಕೊಳ್ಳದೇ ಇರ್ಬೋದು ಎದುರು ನೋಡದೆ ಇರ್ಬೋದು ಆ ಟೈಮಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ ಅಲೆಲ್ಲುಯ್ಯ ನಾವು ಅಂದುಕೊಂಡ ರೀತಿ ನಡೆಯದೇ ಹೋಗುತ್ತಾ ಇದೆಯಾ ಚಿಂತೆ ಮಾಡಬೇಡ್ರಿ ದೇವರು ತನ್ನ ಕಾಲಕ್ಕೆ ಸರಿಯಾಗಿ ತನ್ನ ಜ್ಞಾನಕ್ಕೆ ಸರಿಯಾಗಿ ಅಲ್ಲೆಲ್ಲುಯ್ಯ ಅವರು ನಮಗೆ ಜ್ಞಾನ ಕೊಡುತ್ತಾರೆ ನಾವು ಕೇಳಬೇಕಾದದೆಲ್ಲ ಒಂದೇ ಜ್ಞಾನ ಕೊಡು ಸ್ವಾಮಿ ಕಾಲವನ್ನು ತಿಳಿದುಕೊಳ್ಳುವ ಜ್ಞಾನ ನನಗೆ ಕೊಡು ನೀನು ಕೊಡುವ ಅವಕಾಶಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾನು ನಿನ್ನ ಚಿತ್ತವನ್ನು ಮಾಡುವುದಕ್ಕೆ అలాలుయ్య నంకి జ్ఞాన కొడు స్వామి ಕಾಲವನ್ನು ತಳೆದುಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಇವತ್ತು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಕಣ್ಣು ಮುಚ್ಚಿ ನಾವು ದೇವರ ಕಡೆಯಲ್ಲಿ ನಾವು ನೋಡಿ ಪ್ರಾರ್ಥನೆ ಮಾಡೋಣ ದೇವರೇ ಎಲ್ಲ ನಿನ್ನ ಕೈಯಲ್ಲಿದೆ ಸ್ವಾಮಿ ಈ ಆಕಾಶ ಈ ಭೂಮಿ ಈ ಭೂಮಿಯಲ್ಲಿ ಇರುವುದು ಎಲ್ಲವೂ ಈ ಆಕಾಶದಲ್ಲಿ ಇರುವ ಎಲ್ಲವೂ ಸೃಷ್ಟಿ ಮಾಡಿದ್ದು ನೀನೇ ನಿನ್ನಿಂದಲೇ ಉಂಟಾಯಿತೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಸ್ವಾಮಿ ಎಲ್ಲದಕ್ಕೂ ಒಂದು ಮಿತಿಯಿಂದ ಎಲ್ಲದಕ್ಕೂ ಒಂದು ಜ್ಞಾನದಿಂದ ನೀನು ಎಲ್ಲವನ್ನು ಆಳ್ವಿಕೆ ಮಾಡುತ್ತಾ ಇದ್ದಿ ನಮ್ಮನ್ನು ಸೃಷ್ಟಿ ಮಾಡಿದ್ದೂ ನೀನೇ ಸ್ವಾಮಿ ನಮ್ಮ ಜೀವನ ನಮ್ಮ ಕಾಲ ನಮ್ಮ ಭವಿಷ್ಯ ಎಲ್ಲ ನಿನ್ನ ಕೈಯಲ್ಲಿದೆ ಸ್ವಾಮಿ ನಾಳೆ ಲೂಯ್ಯ ನಮಗೆ ಶಕ್ತಿ ಕೊಡು ನಾವು ಪ್ರೀತಿ ಮಾಡುವವರಾಗಿ ಅಂದರೆ ನಿನ್ನ ಪ್ರೀತಿ ತೋರಿಸುವವರಾಗಿರಬೇಕು ಹಾಗೆ ಬೇಡ ಸ್ವಾಮಿ ಯಾ ಸ್ತೋತ್ರ ಜಗಳ ಬೇಡ ನಮ್ಮ ಬುದ್ಧಿವಂತಿಕೆ ನಮ್ಮ ಶಕ್ತಿಯ ಪ್ರದರ್ಶನ ಬೇಡ ಓ ನಿನ್ನ ಕಾಲ ನಿನ್ನ ಕಾಲಕ್ಕೆ ನಾವು ಅಪ್ಪ ತಗ್ಗಿಸಿಕೊ ಕೊಂಡು ತಕ್ಕ ಕಾಲಕ್ಕೆ ಕ್ಲುಪ್ತ ಕಾಲಕ್ಕೆ ಕಾಯುವವರಾಗಿ ನಮ್ಮನ್ನು ಬಲಗೊಳಿಸು ಜ್ಞಾನವನ್ನು ಕೊಡು ಸ್ವಾಮಿ ನಾವು ಜ್ಞಾನದಿಂದ ನಡೆಕೊಳ್ಳುವುದಕ್ಕೆ ಒಳ್ಳೆಯ ತೀರ್ಮಾನಗಳನ್ನು ಮಾಡುವುದಕ್ಕೆ ನಾವು ದುಡುಕಬಾರದು ಆತುರ ಪಡಬಾರದು ದುಡುಕಿ ಆತುರದಿಂದ ಮಾಡುವ ತಪ್ಪು ತೀರ್ಮಾನಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡು ಅಲ್ಲೆಲ್ಲೂಯ ನೀನು ನಮ್ಮನ್ನು ಕಂಟ್ರೋಲ್ ಮಾಡಿ ನಡೆಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸ್ನ ಸಹೋದರರೇ ಸಹೋದರಿಗರೇ ನಾವು ದೇವರ ವಾಕ್ಯವನ್ನು ನಂಬೋಣವ ದೇವರು ನಮಗಾಗಿ ಒಳ್ಳೆಯ ಕಾರ್ಯಗಳನ್ನು ಇಟ್ಟಿದ್ದಾರೆ ಒಳ್ಳೆಯ ಉದ್ಧಾರವಾದ ಜೀವನ ಇಟ್ಟಿದ್ದಾರೆ ಈ ಕಾಲ ಕಷ್ಟ ಕಾಲವಾಗಿದ್ದರೂ ಭವಿಷ್ಯ ನಮಗೆ ಓ ಪ್ರಕಾಶಮಯವಾಗಿದೆ ಆದ್ದರಿಂದಲೇ ನಾವು ದೇವರ ಸಮಯಕ್ಕೂ ದೇವರ ಬಲ ದೇವರ ಜ್ಞಾನವನ್ನು ಆತುಕೊಂಡು ಕಾಯೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು